ಸ್ನೇಹಿತರೆ, ಅಚ್ಚೆ ದಿನ ಅಂದ್ರೆ ಏನು? ಭಾರತ ವಿಶ್ವಗುರು ಆಗ್ಬೇಕಂದ್ರೆ ಏನು? ಅದರ ಅರ್ಥ ಏನು? ನಮ್ಮ ಪ್ರಧಾನಿಗೆ 56 ಇಂಚು ಛಾತಿ ಇದೆ ಅಂದ್ರೆ ಅದರ ಅರ್ಥ ಏನು? ನ್ಯೂ ಇಂಡಿಯಾ ಹೊಸ ಭಾರತವನ್ನು ಕಟ್ಟುತ್ತೇವೆ ಅಂದ್ರೆ ಅದರ ಅರ್ಥ ಏನು? ಡಿಜಿಟಲ್ ಇಂಡಿಯಾ ಆಗ್ಬೇಕು, ವಿಶ್ವಗುರು ಆಗ್ಬೇಕು ಅಂದ್ರೆ ಭಾರತ ಅದರ ಅರ್ಥ ಏನು? ಸ್ನೇಹಿತರೆ, ಸ್ನೇಹಿತರೆ, ಕನಕದಾಸರು ಹೇಳ್ತಾರೆ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇನು ಬಟ್ಟೆಗಾಗಿ. ವೇದಶಾಸ್ತ್ರ ಪಂಚಾಂಗವು ಓದಿಕೊಂಡು ಅನ್ಯರಿಗೆ ಬೋಧನೆಯ ಮಾಡುವುದು ಹೊಟ್ಟೆಗಾಗಿ, ಗೇನು ಬಟ್ಟೆಗಾಗಿ. ಸ್ನೇಹಿತರೆ, ನಾವೆಲ್ಲ ಏನನ್ನ ಮಾಡ್ಲಿ, ನಾವೆಲ್ಲ ಕೆಲಸ ಮಾಡೋರು ಕೆಲಸ ಮಾಡ್ತೀವಿ, ಬಿಸ್ನೆಸ್ ಮಾಡೋರು ಬಿಸ್ನೆಸ್ ಮಾಡ್ತೀವಿ, ಇದೆಲ್ಲ ಮಾಡೋದು ಯಾತಕ್ಕೋಸ್ಕರ? ನಾವೆಲ್ಲ ಸಂತೋಷವಾಗಿರ್ಬೇಕು, ನಮ್ಮ ಸಂತತಿ ಖುಷಿಯಾಗಿರ್ಬೇಕು, ನಮ್ಮ ಮನೆ ಮಕ್ಕಳು, ನಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಖುಷಿಯಾಗಿರ್ಬೇಕಂತ ತಾನೇ ನಾವು ಇಷ್ಟೆಲ್ಲ ಕಷ್ಟ ಬೀಳೋದು. ರೋಟಿ ಕಪಡ ಮಕಾನ್ಕೋಸ್ಕರ ತಾನೇ ನಾವು ಈ ನಮ್ಮ ಲೈವ್ಲಿಹುಡ್ ಚೆನ್ನಾಗಿರ್ಬೇಕಂತ ತಾನೇ ನಾವು ಇದೆಲ್ಲ ಕಷ್ಟ ಬೀಳೋದು. ಆದ್ರೆ ಸ್ನೇಹಿತರೆ, ಒಂದು ದೌರ್ಭಾಗ್ಯದ ವಿಷಯ ಏನಂದ್ರೆ, ಈಗ ಇದನ್ನ ನಾವು ತಾಲಿ ತಟ್ಟಬೇಕು, ಠೋಕೋ ತಾಲಿ ಅಂತ ಹೇಳ್ಬೇಕಷ್ಟೇ ಈ ಮೋದಿ ಭಕ್ತರಿಗೆ. ಸ್ನೇಹಿತರೆ, ಭಾರತ ದೇಶ 149 ದೇಶಗಳಲ್ಲಿ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಅಂತ UN ಅವರು ಏನು ಕ್ರಮಾಂಕದಲ್ಲಿ ರೇಟ್ ಮಾಡಿದ್ದಾರೆ ದೇಶಗಳನ್ನು. 149 ದೇಶಗಳಲ್ಲಿ ಭಾರತ ದೇಶ 139ನೇ ಸ್ಥಾನದಲ್ಲಿದೆ. ಇದ ವಿಶ್ವಗುರು. ವಿಶ್ವಗುರು ಅಂದ್ರೆ ಏನು? ಒಂದು 5-6 ಕಂಟ್ರೀಸ್ ಅಲ್ಲಿ ನಾವು ಒಂದಿರಬೇಕು. ಅಚ್ಚೇದಿನ ಅಂದ್ರೆ ಏನು? ಒಂದು 5-6 ಕಂಟ್ರೀಸ್ ಅಲ್ಲಿ ನಾವು ಬೆಸ್ಟ್ ಇರಬೇಕು. ಈ ಇಡೀ ಪ್ರಪಂಚದಲ್ಲಿ ಒಂದು 5-6 ದೇಶಗಳಲ್ಲಿ ನಾವು ಬೆಸ್ಟ್ ಇರಬೇಕು. ಆದ್ರೆ ನಾವು 149 ದೇಶಗಳಲ್ಲಿ 139ನೇ ಸ್ಥಾನದಲ್ಲಿದ್ದೀವಿ ಸ್ನೇಹಿತರೆ. ಇದು ಅಚ್ಚೇದಿನ. ಇನ್ನೊಂದು ವಿಷಾದವಾದ ಸಂಗತಿ ಅಂದ್ರೆ, ಪಾಕಿಸ್ತಾನ, ನಮ್ ನೆರೆ ಪಾಕಿಸ್ತಾನ, ಯಾರು ನಮ್ಮ ಮೋದಿ ಅವರು ಪ್ರತಿ ಸತಿ ಪಾಕಿಸ್ತಾನ ಹೋಲಿಸ್ತಾ ಇರ್ತಾರೆ, ಅವರು 105ನೇ ಸ್ಥಾನದಲ್ಲಿದ್ದಾರೆ. ಬಾಂಗ್ಲಾದೇಶ 101ನೇ ಸ್ಥಾನ, ಚೈನಾ 84ನೇ ಸ್ಥಾನದಲ್ಲಿದೆ. ನಾವೆಂತ ದುಸ್ಥಿತಿಯಲ್ಲಿದ್ದೀವಿ ಅಂದ್ರೆ, ಈ ಯಾವ್ದು ವಾರ್ ಟೋರ್ನ್ ನೇಷನ್ಸ್ ಅಂತೀವಲ್ವಾ, ಅಫ್ಘಾನಿಸ್ತಾನ, ಜಿಂಬಾಬೆ 148ನೇ ಸ್ಥಾನ. ನಾವು 139, ಜಿಂಬಾಬೆ 148ನೇ, ರುವಾಂಡಾ ಆಫ್ರಿಕಾ ದ್ವೇಷ 147ನೇ ಸ್ಥಾನ, ಬೋತ್ಸ್ವಾನಾ 146ನೇ ಸ್ಥಾನ, ಲೆಸಾತೋ 145ನೇ ಸ್ಥಾನ. ಸ್ನೇಹಿತರೆ, ಅದೊಂದೇ ಅಲ್ಲ, ಗ್ಲೋಬಲ್ ಹಂಗರ್ ಇಂಡೆಕ್ಸ್. ನಾವೆಲ್ಲ ಮಾಡೋದು ಈ ಹೊಟ್ಟೆಗಾಗಿ ತಾನೆ. ನಾವು 107 ದೇಶಗಳಲ್ಲಿ ನಮ್ಮ ಹಂಗರ್ ಇಂಡೆಕ್ಸ್ ಅಲ್ಲಿ ನಾವು 94ನೇ ಸ್ಥಾನ. ಇದ ಮೋದಿ ಅವರೇ ವಿಶ್ವಗುರು ಅಂದ್ರೆ? ಇದ ಅಚ್ಚೇ ದಿನ ಅಂದ್ರೆ? ಇದ ಇದೇ ಅಚ್ಚೇ ದಿನ ಅಂದ್ರೆ ನಮ್ಮ ಬುರೇ ದಿನ ಒಳ್ಳೇದಾಗಿತ್ತಲ್ವಾ? ಇದು ವಿಶ್ವಗುರು, ಇದು ವಿಶ್ವಗುರುನ? ಆಕ್ಸ್ಫ್ಯಾಮ್ ಇನ್ಎಕ್ವಾಲಿಟಿ ಇಂಡೆಕ್ಸ್ ಅಂದ್ರೆ ಇನ್ಇಕ್ವಾಲಿಟಿ ಎಷ್ಟಿದೆ ನಮ್ಮ ದೇಶದಲ್ಲಿ ಅಂತ ಒಂದು ಇಂಡೆಕ್ಸ್ ಮಾಡಿದ್ದಾರೆ. ಅದರಲ್ಲಿ 157 ದೇಶದಲ್ಲಿ ನಮ್ಮ ಭಾರತದ ಸ್ಥಾನ 129. ಅಟ್ಲೀಸ್ಟ್ ಒಂದು top 10 ಸ್ಟೇಟ್ಸ್ ಅಲ್ಲೂ ಇಲ್ಲ, ಕಂಟ್ರೀಸ್ ಅಲ್ಲೂ ಇಲ್ಲ. ಇದ ವಿಶ್ವಗುರು ಮೋದಿ ಅವರೇ. ವಾಟರ್ ಕ್ವಾಲಿಟಿ ಇಂಡೆಕ್ಸ್, ನೀವು ಬರೀ ವಾರಣಾಸಿ ಒಂದು 2 ಕಿಲೋಮೀಟರ್ ಮಾಡ್ಬಿಟ್ರೆ, ದ ವಾಟರ್ ಕ್ವಾಲಿಟಿ ಇಂಡೆಕ್ಸ್ ಔಟ್ ಆಫ್ 122 ನೇಷನ್ಸ್ ಅಲ್ಲಿ ನಮ್ಮ ರ್ಯಾಂಕ್ ಬಂದ್ಬಿಟ್ಟು 120. ಅಂದ್ರೆ ಬರೀ 2 ದೇಶ ಮಾತ್ರ ನಮ್ಕಿನ್ನ ವರ್ಸ್ಟ್ ಇರೋದು ಈ ವರ್ಲ್ಡ್ ಅಲ್ಲಿ. ಇದ ಕ್ವಾಲಿಟಿ ಆಫ್ ಲೈಫ್ ನೀವು ಜನರಿಗೆ ಕೊಡ್ತಾ ಇರೋದು? ಇದ ಏರ್ ಕ್ವಾಲಿಟಿ ಇಂಡೆಕ್ಸ್, ನಾವು ಶ್ವಾಸ ಮಾಡು ನಮ್ಗೆ ಆಕ್ಸಿಜನ್ ತಗೋ ಏರ್ ಕ್ವಾಲಿಟಿ ಇಂಡೆಕ್ಸ್ 180ರಲ್ಲಿ 179. ಪ್ರೆಸ್ ಫ್ರೀಡಮ್ ಇಂಡೆಕ್ಸ್, ನಮ್ಮ ಡೆಮೋಕ್ರೆಸಿಯಲ್ಲಿ ರಾಜ್ಯಾಂಗ, ಕಾರ್ಯಾಂಗ, ಶಾಸಕಾಂಗ ಆದ್ಮೇಲೆ ಪ್ರೆಸ್, ನಮ್ದು ಏನು ನಮ್ಮ ಪ್ರೆಸ್ ಅನ್ನೋದು ಬಹಳ ದ ಫೋರ್ತ್ ಪಿಲ್ಲರ್ ಆಫ್ ಡೆಮೋಕ್ರೆಸಿ ಅಂತೀವಿ. ಅದರಲ್ಲಿ 180ಅಲ್ಲಿ 140 ನಮ್ಮ ರ್ಯಾಂಕ್. ಇದ ಕ್ವಾಲಿಟಿ ಆಫ್ ಲೈಫ್, ಇದ ಡೆಮೋಕ್ರೆಸಿನ ಅದಕ್ಕೆ ಡೌನ್ ಗ್ರೇಡ್ ಮಾಡಿದ್ರು ಮೊನ್ನೆ ಒಂದು ರಿಪೋರ್ಟ್ ಪ್ರಕಾರ. ಇಂಡಿಯಾ ಇಸ್ ನಾಟ್ ಎ ಥ್ರೈವಿಂಗ್ ಡೆಮೋಕ್ರೆಸಿ ಅಂತ ಹೇಳಿದ್ರು. ಎನ್ವಿರಾನ್ಮೆಂಟ್ ಅಲ್ಲೂ ನಾವು 180ನಲ್ಲಿ 167. ಹಾಗೆ ಎಲ್ಲಾ ಪ್ಯಾರಾಮೀಟರ್ಸ್ ಅಲ್ಲಿ ಈ ಮೋದಿ ಸರ್ಕಾರ ಈ 7 ವರ್ಷ ಬಂದಾಗ ನಾವು ಕೆಳಗೆ ಇಳಿತಾನೆ ಇದೀವಿ. ನಮ್ಮ ಕ್ವಾಲಿಟಿ ಆಫ್ ಲೈಫ್, ಭಾರತೀಯರ ಕ್ವಾಲಿಟಿ ಆಫ್ ಲೈಫ್ ಕೆಳಗೆ ಇಳಿತಾನೆ ಇದೆ. ಸ್ನೇಹಿತರೆ, ನಾವೆಲ್ಲರೂ ಏನ್ ಯಾವುದೇ ಒಂದು ಸರ್ಕಾರ ಇರಲಿ, ಅವರು ಗೋಲ್ ಏನು,
ಅವ್ರ ಗೋಲ್ ಏನಂದರೆ ಆ ರಾಷ್ಟ್ರದ ಜನಾಂಗ ಏನಿದೆ ಅದು ಸಂತೋಷವಾಗಿರಬೇಕು, ಅದು ಅದು ಹಂಗರ್ ಇಂದ ಸಾಯಬಾರದು. ಇಟ್ ಶುಡ್ ಬಿ ಎ ಹಂಗರ್ ಫ್ರೀ ಕಂಟ್ರಿ, ಇಟ್ ಶುಡ್ ಬಿ ಎ ಹ್ಯಾಪಿ ಕಂಟ್ರಿ, ಇಟ್ಸ್ ಕ್ವಾಲಿಟಿ ಆಫ್ ಏರ್ ಏನಂತೀವಿ, ಆ ಏರಿನ ಕ್ವಾಲಿಟಿ ಚೆನ್ನಾಗಿರಬೇಕು, ನೀರಿನ ಕ್ವಾಲಿಟಿ ಚೆನ್ನಾಗಿರಬೇಕು. ಈ 7 ವರ್ಷದಲ್ಲಿ ಇವೆಲ್ಲ ಪ್ಯಾರಾಮೀಟರ್ಸ್ ಅಲ್ಲಿ ಮೋದಿ ಅವರು ಫೇಲ್ ಆಗಿದ್ದಾರೆ. ಈಗ ನಾನು ಒಂದೇ ಕೇಳೋದು ನಿಮ್ಗೆ ಸ್ನೇಹಿತರೆ, ಅಸಲಿ ಪಪ್ಪು ಕೋನ್ ಅನ್ನೋದು ನೀವೇ ನಿರ್ಧರಿಸಿ. ಥ್ಯಾಂಕ್ ಯು.